ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅದು ಬಿದ್ದೋಗೈತೆ ಹಂಗಂದ್ ನೋಡಿ, ಇನ್ನೂದಾಗ 5 ವರ್ಷ ಆಯ್ತು ಬಿದ್ದು, ಇನ್ನೂದಾಗ ರೆಡಿ ಮಾಡ್ಸಿಲ್ಲ. ಆ ಮನೆಯಲ್ಲಿ ಈ ಮನೆಯಲ್ಲಿ ಶಟ್ ಓದಿಸ್ತಾವ್ ಮಕ್ಳಿಗೆ, ಹಂಗಂದ್ ನೋಡಿನೂ ಇಲ್ಲ ಇಲ್ಲಿ. ಹೇಳಿ, ಏನ್ ಸಮಸ್ಯೆ ಆಗ್ತದೆ? ಅದೇ ನೀರಿನ ತೊಂದರೆ ಆಗ್ತದೆ, ನಮ್ ಮನೆಗೂ ಬಿದ್ದು ಹೋಗ್ತಾ ಇದೆ. ಇದು ಬಹಳ ಕಷ್ಟ. ಎಮ್ಎಲ್ಎ ಹೇಳಿದ್ರು ಕೇಳಲ್ಲ, ಇಲ್ಲಿ ಓಟ್ನಾಗ ಎದ್ರಲ್ಲ. ಅವ್ರು ಹೇಳಿದ್ರು ನಾವೇನ್ ಮಾಡ್ಲಿ, ಚರಂಡಿ ಬಂದದೆ ರೆಡಿ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದಾರೆ. ರಸ್ತೆ ಚರಂಡಿ ವಿದ್ಯುತ್ ದೀಪ ಏನು ಸೌಕರ್ಯ ಇಲ್ಲ. ಸೌಕರ್ಯ ಏನು ಇಲ್ಲ ಸರ್. ಮನೆಗಳ ಬಿದ್ದು ಹೋಗ್ತಾ ಸೌಕರ್ಯ ಏನ್ ಮಾಡ್ತಾರೆ? ಮನೆಗಳ ಬಿದ್ದು ಹೋಗ್ತಾ ಸೌಕರ್ಯ ಏನ್ ಮಾಡ್ತಾರೆ ಅವ್ರು? ಇಲ್ಲ ನೋಡಿದ್ರಲ್ಲ, ಈಗ ಸರ್ ನೋಡಿದ್ರಲ್ಲ, ಮನೆನೇ ನೋಡ್ ನಮ್ ಮನೆ ಚರಂಡಿ ಇದು ತಲಾದಿ ಎಲ್ಲ ಬಿದ್ದು ಹೋಗ್ತಾ ಇದೆ. ಮನೆದು ಗಂಡಸ್ರು ಇಲ್ಲ ನಮ್ ಮನೆಯಾಗೆ, ಗಂಡಸ್ರು ನಿಮ್ ಮನೆ ಸರ್. ನಾವು ವಾಸ ಮಾಡ್ತಾ ಇದ್ದೀವಿ ಅದ್ರಾಗೆ. ಏನಾರ ಹೆಚ್ಚು ಕಡಿಮೆ ಆಗ್ಬಿದ್ದು ಹೋದ್ರೆ ಯಾರು ನಮ್ಗೆ ಕಾರಣ? ಅದಕ್ಕೆ ಏನೋ ಅವ್ರು ಬರ್ತಾರ ಅಪ್ಪ ಕಾರಣ. ಏನಾರ ಇದಾಗಿದ್ರೆ ಅಯ್ಯೋ ಏನಾಯ್ತು ಸತ್ತೋದ್ರು ಅಂತಾರೆ. ಹಾವೋ ಬಂದ್ಬಿಡ್ತು, ಏನೋ ಬಂದ್ಬಿಡ್ತು ನೀರಿನ ಇದ್ರಿಂದ. ಇದು ಎಲ್ಲ ಕರೆದು ಬರ್ದು ಏನಾರ ಒಳಗಡೆಯಿಂದ ಬಂದ್ಬಿಡ್ತು. ನಾವ್ ಯಾರು ಕೇಳೋಣ? ಈಗ ಏನ್ ಮಾಡೋಣ? ಯಾರು ಮಾಡೋಣ? ಯಾರಿಗೆ ಹೇಳೋಣ ನಾವು? ಈಗ ಚರಂಡಿ ಬಗ್ಗೆ ಏನೋ ಇದ್ ಮಾಡ್ಲಿಲ್ಲ ಅಂದ್ರೆ ಪಿಡಿಒ ಕಡೆಯಿಂದ ಅವರು, ನಾವು ಪಂಚಾಯತಿ ಹತ್ರ ಹೋಗ್ಬಿಟ್ಟು ಇದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ. ಇವ್ರಿಗೆ ಪಂಚಾಯತಿ ಬೀಗ ಹಾಕ್ಬಿಡ್ತೀವಿ ನಾವು, ಅಷ್ಟೇ ಮಾಡೋದು. ಮನೆಗಳು ಎಲ್ಲ ನಮ್ದು ಬಿದ್ದೋಗ್ತಾ ಇದೆ, ಎಲ್ಲ ಅದರಲ್ಲೇ ನಾವು ವಾಸ ಮಾಡ್ತಾ ಇರೋದು. ಯಾರನ್ನ ಸಹಾಯ ಯಾರು ಮಾಡ್ತಾರೆ? ಯಾರನ್ನ ಬಿದ್ರೆ, ಯಾರನ್ನ ಸತ್ತೋದ್ರೆ, ಮಕ್ಕಳು ಇರ್ತಾರೆ, ಹುಡುಗರು ಇರ್ತಾರೆ, ಮನೆ ಕಟ್ಕೊಳಕ್ಕೆ ಯಾರು ಕಟ್ತಾನೆ ಇಲ್ಲ. ಬ್ಲಾಕ್ ಆಗ್ಬಿಟ್ಟೈತೆ, ಯಾರು ತೆಗಿಯೋರು ಇಲ್ಲ, ಯಾರು ಗತಿನೂ ಇಲ್ಲ. ಆಮೇಲೆ ಯಾರು ಇದು ಮಂಜಲ್ ಪಂಚಾಯತ್ಗೆ ಏನಾರ ಅರ್ಜಿ ಕೊಟ್ರೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಏನು ರೆಸ್ಪಾನ್ಸ್ ತಾಂತಾ ಇಲ್ಲ. ಇದಕ್ಕೆ ಯಾರ ತರ ಜವಾಬ್ದಾರಿ? ಕಂದಾಯ ಬಂದು ತಿಂಗಳು ಬಂದು ಕಂದಾಯ ತಾಂತಾರೆ. ನೀರಿನ ಬಿಲ್ ಕಟ್ಟಿಲ್ಲ ಅಂದ್ರೆ ನೀರ್ ಬಿಲ್ ಫುಲ್ ಪಕ್ಕ ಕೊಡಿ ಅಂತಾರೆ. ನಾವು ಯಾವ್ದು ನಿಲ್ಸೂ ಇಲ್ಲ. ಈಗ ಬಂದು ಇದು ವ್ಯವಸ್ಥೆ ಏನಾರ ಮಾಡಿ, ಇಲ್ಲ ಅಂದ್ರೆ ನಾವು ಇಲ್ಲಿ ಕಿತ್ತಾಡ್ತಾ ಇದ್ದೀವಿ, ಇಲ್ಲ ಅಂದ್ರೆ ಮುಚ್ಚಿಬಿಡೋಣ. ನೀವ್ ಏನ್ ರೆಸ್ಪಾನ್ಸ್ ಹೇಳ್ತೀರಾ ಅದ್ ಹೇಳಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.